ಯಾ ಹಾತ್ ಮಾಡೋರೆ ದೇಕ ಮಾರ್ ಭಾಯ್ ಪಡ ಕತ್ರ ಆಮ್ಲೆ ಸೇ ಹಾತ್ ಮಾಡೋ ಜೈ ಬೋಲೋ ಸೇವಾಲಾಲ್ ಮಹಾರಾಜ್ ಕಿ ಯಾಡಿ ಅಂಬಾ ಭವಾನಿ ಮಾತಾ ಕಿ ಧನ್ಯವಾದ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮೆಲ್ಲರ ತಂದೆ ಅಪ್ಪಾಜಿಯವರಿಗೆ ನಮಸ್ಕಾರ ಮಾಡಿ ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಅಣ್ಣ ತಮ್ಮಂದಿರಿಗೂ ನಮಸ್ಕಾರವನ್ನು ಮಾಡಿ ವೇದಿಕೆಯ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನನ್ನೆಲ್ಲ ದೇವರುಗಳಿಗೆ ನಾನು ನಮಸ್ಕಾರವನ್ನು ಮಾಡಿ ನನ್ನ ಸುದ್ದಿ ಮಾಧ್ಯಮ ಸಹೋದರರಿಗೂ ಕೂಡ ನನ್ನ ವಂದನೆಗಳು. ಈಗ ನಿಮ್ಮನ್ನು ನೋಡಿದರೆ, ನೀವು ಕೂತಿರೋದು ನೋಡಿದರೆ, ನೀವೆಲ್ಲ ಕೂತಿರೋದು ನೋಡಿದರೆ ಹೆಂಗನ್ಸತ್ತೆ ಅಂದರೆ, ಯಾರೀ ಕಾಂಗ್ರೆಸ್ ಪಕ್ಷವನ್ನು ಸೋಲ್ಸೋಕೆ ಸಾಧ್ಯ? ಸೋಲ್ಸೋಕಾಗಲ್ಲಪ್ಪ, ಯಾರು ಸಾಹಸ ಮಾಡಬೇಡ್ರಿ, ಟೊಳ್ಳು ಸಾಹಸ ಯಾರೂ ಮಾಡಬೇಡ್ರಿ. ಯಾಕೆ ಅಂದರೆ ಅಧಿನಾಯಕಿ ಇಂದಿರಾ ಗಾಂಧಿ ಕಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಬಡವರ ಕಾಂಗ್ರೆಸ್ ಪಕ್ಷ, ದೀನರ ಕಾಂಗ್ರೆಸ್ ಪಕ್ಷ, ದಲಿತರ ಕಾಂಗ್ರೆಸ್ ಪಕ್ಷ, ನಮ್ಮೆಲ್ಲರ ಜಾತ್ಯತೀತ ಕಾಂಗ್ರೆಸ್ ಪಕ್ಷ. ಇದು ನಮ್ಮ ಪಕ್ಷ, ಇದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಸುಮ್ಮನೆ ಈಗ ಚುನಾವಣೆ ಅನ್ನೋದು ಮಾಡಲೇಬೇಕು. ಚುನಾವಣೆ ಮಾಡ್ತಾ ಇದ್ದೀವಿ, ಬರ್ರಿ ಬೇರೆ ಪಕ್ಷದವರು ಪುಣ್ಯಾತಂಬರು ಬಂದು ನೋಡ್ಬರ್ರಿ, ಇಲ್ಲಿಂದ ಇಲ್ಲಿವರೆಗೆ ಸಾಗರೋಪಾದಿಯಲ್ಲಿ ಸೇರಿದಾರಲ್ಲ ಜನ. ನೀವು ಊಟ ಹಾಕಿದರೆ ಬಂದ್ಬಿಡ್ತಾರಾ? ನೀವು ತಿಂಡಿ ಕೊಡ್ತೀನಿ, ಊಟ ಕೊಡ್ತೀನಿ, ಏನೋ ರಿಶ್ವತ್ ಕೊಡ್ತೀನಿ ಅಂದರೆ ಬರೋದಂಥ ಜನ ಅಲ್ರಿ ನಮ್ಮ ಬಡ ಜನ. ಸ್ವಾಭಿಮಾನಿ ಜನ ನಾವು, ಭಾಳ ಸ್ವಾಭಿಮಾನಿಗಳು. ಶ್ರೀಮಂತರು ಬೇಕಿದ್ರೆ ಒಂದು ಹೊತ್ತು ಊಟ ಮಾಡದೇ ಇದ್ರು ಊಟ ಅಡುಗೆ ಮಾಡಪ್ಪ ಅಂತ ಹೇಳ್ತಾರೆ. ಒಬ್ಬ ಬಡವ ಒಬ್ಬರ ಮನೆ ಬಾಗಿಲಲ್ಲಿ ನಿಂತರೆ ಏನು ಹೇಳ್ತಾನೆ ಗೊತ್ತಾ? ಊಟ ಮಾಡಪ್ಪ ಅಂದರೆ ಹಸುವ ಆಗಿದ್ರೂ ಕೂಡ ಸ್ವಾಭಿಮಾನಿಯವನು ಊಟ ಮಾಡಿ ಬಂದಿದ್ದೀನಿ ಸ್ವಾಮಿ ಅಂತಾನೆ. ಅಂಥ ಧೃತಿ ಕೆಡದ ಜನರು ನಾವು, ನಮ್ಮ ಪಕ್ಷದ ನಾವು, ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ. ಹಾಗಾಗಿ ಎಲ್ಲಿವರೆಗೆ ಈ ಜಾತ್ಯತೀತ ರಾಷ್ಟ್ರವನ್ನು ಕಟ್ಟಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಕಟ್ಟಿರ್ತಕ್ಕಂಥ ಈ ಬುಡವನ್ನು, ಈ ಬೇರನ್ನು ಅಲ್ಲಾಡ್ಸೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗ್ಬಿಟ್ಟು ನೀವು ಯಾರು ಬೇರೆಯವರು ಪರೀಕ್ಷೆ ಮಾಡಬೇಡಿ. ಇಲ್ಲಿ ಕೂತಿರೋರು ಯಾರು ಸ್ವಾಮಿ ನೋಡ್ತಾ ಇದ್ರೆ ಮನಸ್ಸು ನವಿರೇಳತ್ತೆ, ಖುಷಿ ಆಗತ್ತೆ. ಕೆಲವು ಟೈಮು ಏನಪ್ಪ ಈ ಬಿಸಿಲಲ್ಲೂ ಕೂಡ, ಈ ತಾಪದಲ್ಲೂ ಕೂಡ ಅಭಿಮಾನ ಅಂತಕ್ಕಂಥದ್ದೇನು, ಅಭಿಮಾನಿಗಳು ಅಂತಕ್ಕಂಥದ್ದೇನು, ಚುನಾವಣೆ ಅಂತಕ್ಕದ್ದೇನು, ಮತ ಅಂತಕ್ಕಂಥದ್ದೇನು, ಬರ್ರಿ ಬೇರೆ ಪಕ್ಷದವ್ರು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಬೇಕಾದಷ್ಟು ಮಾತಾಡ್ಕೊಂಡು ಓಡಾಡ್ತಿದ್ದೀರಲ್ಲ, ಬರ್ರಿ ನಮ್ಮ ಸಾಗರದಂತೆ ಕೂತಿರ್ತಕ್ಕಂಥ ನಮ್ಮ ಜನಗಳನ್ನು ನೋಡ್ಬರ್ರಿ, ಬರ್ರಿ ಆವಾಗ ಗೊತ್ತಾಗತ್ತೆ ನಿಮಗೆ. ಹಾಗಾಗಿ ತಮ್ಗಳಿಗೆ ಹೇಳೋದೇನಂತಂದರೆ, ಕಾಂಗ್ರೆಸ್ ಪಕ್ಷ ಆದಿಂದ ಕಟ್ಟಿರೋ ಪಕ್ಷ ಇದು. ಕಾಂಗ್ರೆಸ್ ಪಕ್ಷ ಕೆಂಪು ಜೋಳ ಕೊಟ್ಟು ಸಾಕಿರೋ ಪಕ್ಷ. ಕಾಂಗ್ರೆಸ್ ಪಕ್ಷ ಬಡ ಜನರಿಗೆ ಗೋಧಿ ರಜ್ಜ ಜೋಳವನ್ನು ಕೊಟ್ಟು ಸಾಕಿ ಉಳುವವನೇ ಒಡೆಯ ಪದ್ಧತಿಯನ್ನು ತಂದು ಅನ್ನ ಕೊಟ್ಟಿರ್ತಕ್ಕಂಥ ಇಂದಿರಾ ಕಾಂಗ್ರೆಸ್ ಪಕ್ಷದ ನಿಜವಾದ ಮಕ್ಕಳು ನಾವು, ಕಾಂಗ್ರೆಸ್ ಪಕ್ಷದವರು. ಅವರನ್ನೆಲ್ಲಾಡ್ಸೋ ಯೋಚನೆ ನಿಮಗಾಕ್ರಿ. ಎಲ್ಲೋ ನಿಮಗೆ ಹೆಂಗಿರ್ಬೇಕಾಗಿತ್ತಂದರೆ ನಾವು ಜೀತಾನೇ ಮಾಡ್ತಾ ಇರಬೇಕಾಗಿತ್ತು, ಜೀತದ ಆಳಾಗೇ ಇರಬೇಕಾಗಿತ್ತು, ಅದನ್ನು ನೋಡಿ ಖುಷಿ ಪಡಬೇಕಾಗಿತ್ತು. ನನ್ನ ತಾಯಿ ಇಂದಿರಾ ಗಾಂಧಿ ಜೀತ ಪದ್ಧತಿಯನ್ನೇ ಓಡಿಸಿದ್ರು. ಇವತ್ತು ಸರಿ ಸಮಾನವಾಗಿ ಈ ಜಾತ್ಯತೀತ ರಾಷ್ಟ್ರದಲ್ಲಿ ಬಾಳ್ತಕ್ಕಂಥವ್ರು ಯಾರು ಅಂದರೆ ಇದೇ ನಾವೆಲ್ಲರೂ ಕೂಡ ಅಣ್ಣ ತಮ್ಮ ಅಕ್ಕ ತಂಗಿಯರಾಗಿ ನಾವು ಬಾಳ್ತಾ ಇದ್ದೀವಿ. ನಮ್ಮಲ್ಲಿ ದಯವಿಟ್ಟು ವಿಷವನ್ನು ಬಿತ್ತಬೇಡ್ರಿ, ವಿಷವನ್ನು ಬಿತ್ತತಕ್ಕಂಥ ಕೆಲಸ ಮಾಡಬೇಡ್ರಿ. ನಮಗೆ ನೀವು ವಿಷ ಹಾಕೋ ಪ್ರಯತ್ನ ಮಾಡಬೇಡ್ರಿ. ವಿಷ ಹಾಕಿದ್ರು ನಮಗೆ ಅಮೃತ ಆಗತ್ತದು. ಯಾಕಂದರೆ ನಿಜವಾಗ್ಲೂ ನೀವು ದೇವರ ಜಪ ಮಾಡ್ತಿದ್ದೀರಿ. ಎಲ್ರಿಗೂ ಕೂಡ ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾರ್ ಗೋರೂರ್ ಭಯ ಬಾಯಿ ಆಮ್ಲೇಜೋ. ನಾನು ನಮ್ಮ ಜನಾಂಗದವ್ರು ಬಹಳ ಜನ ಬಂದಿದ್ದಾರೆ,
ನಾನು ಲಂಬಾಡಿ ಭಾಷೆಯಲ್ಲಿ ಒಂದೇ ನಿಮಿಷ ಮಾತಾಡಿ ನನ್ನ ಮಾತನ್ನು ಮುಗಿಸ್ಬಿಡ್ತೀನಿ. ಜೈ ಬೋಲೋ ಸೇವಾಲಾಲ್ ಮಹಾರಾಜ್ ಕಿ, ಯಾಡಿ ಅಂಬಾ ಭವಾನಿ ಮಾತಾ ಕಿ, ಮಾರ್ ಭಾಯ್ ಪಡ ಅವ್ನ ಅರಿಕೆ ಎತ್ರಾಜ್ ಜಲ್ ಜಾರ ಬಾಯಿ ಕಜೇತಿ ಮಾನೇವಾಳ್ ಕಾ, ಮಾರ್ ಭಾಯ್ ಪಡ, ಮಾರ್ ಭಾಯ್ ಪಡ ಸ್ವಂತ ರಚೆ, ಮಾರ್ ಭಾಯ್ ಪಡ ಜಾಂಡ್ರು ಛೆ, ಮಾರಿ ಆಡಿ ಜಾಂಡ್ರು ಛೆ, ಹಮ್ನು ನ ಬುದ್ಧಿ ಕೇರ್ ಬಟ್ಟ ಮಾ ಮಾರ್ ಭಾಯ್ ಪಡ ಛೆ. ಜೇತಿ ತಮ್ನು ಸೇ ಕೈ ಮುಗ್ದನ್ ಕೂಜೋಣ ಕಾಯ್ಕೆ ತೊಬ್ಯಾ, 7 ತಾರೀಖ್ ವೇಜಾಜರ್ ಪಚ್ಚೆ ಚುನಾವಣೆ ವೇಜಾಚೆ. ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಕನ್ನೈ ಮಾತೋನ ತಗ್ಗಷ್ಟು, ರಾಹುಲ್ ಗಾಂಧಿ ಪ್ರಿಯಾಂಕಾಜಿ ಒಂದೊಂದು ಸೇ ಬಲಾದೇನ್ ಕಾಂಗ್ರೆಸ್ ಪಕ್ಷವನ್ನ ಧೀಮಂತವಾಗಿ ಅಪ್ಪ ಬೆಳಸ್ಟೂಕರನ್ ತಮಾರ್ಕ ನರಿಕೆ ಕರ್ಲೇನ್ ತಮ್ನು ಸೇನ ರಾಮ್ ರಾಮೀಕರನ್ ಮಾರ್ ವಾತೆ ಮುಗಿಸ್ರೀಚು. ಜೈ ಹಿಂದ್, ಜೈ ಕರ್ನಾಟಕ, ಜಯ ಸೇವಾಲಾಲ್. ಧನ್ಯವಾದ.